ಬಳ್ಳಾರಿ ವಿಮ್ಸ್ನ್ಯಾಗ ಒಂದು ಹಗರಣ ನಡೆದಿತ್ತು. ಹೋದ ಜನವರಿ 30ನೇ ತಾರೀಕು ಒಂದು ಕೋಣೆಯ ಕುಂತು ನಕಲು ಹೊಡೆದು ಮೆಡಿಕಲ್ ಪಿಜಿ ಸಿಟಿಗೆ ಪರೀಕ್ಷಾ ಬರೆದು 7 ಮಂದಿ ರ್ಯಾಂಕ್ ಬಂದಿದ್ರು. ವಿಮ್ಸ್ ಡಾಕ್ಟರು ಅದರಾಗ ಭಾಗಿಯಾಗಿದ್ರು. ಈ ಹಗರಣ ಸುವರ್ಣ ನ್ಯೂಸ್ ಬಯಲಿಗೆ ಎಳೆದಿತ್ತು. ಈಗ ತಪ್ಪು ಮಾಡಿದವರು ಜೈಲ್ ಸೇರ್ಯಾರ. ಇಲ್ಲಿ ಪೊಲೀಸ್ ಗಾಡ್ಯಾಗ ಕುಂತ ಮಳ್ಳರಂಗ ಹೊಂಟಾರ ನೋಡ್ರಿ. ಇವ್ರು ತಪ್ಪು ಮಾಡಿ ಸಿಕ್ಕಿಬಿದ್ದಿರೋ ಡಾಕ್ಟರ್ ಮಂದಿ ರೊಕ್ಕದ ಆಸೆಕ ಮಾಡಬಾರ್ದು ಕೆಲಸ ಮಾಡಿದ್ರು. ಆದ್ರೆ ಇವ್ರ ಬಂಡವಾಳ ಬಯಲಾತು. ಪರೀಕ್ಷಾದಾಗ ಅಕ್ರಮ ಮಾಡಿದ್ದಕ್ಕ 10 ಮಂದಿ ಡಾಕ್ಟರ್ಗಳನ್ನ ಸಿಐಡಿ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಈ ಕೇಸಿಗೆ ಸಂಬಂಧಪಟ್ಟಂಗ ಬಳ್ಳಾರಿ ವಿಮ್ಸ್ ಡಾಕ್ಟರ್ ಆಗಿರೋ ವಿ ಸುರೇಶ್, ಭರತ್ ಕುಮಾರ್, ಧನಂಜಯ್ ಅವರನ್ನ ನಿನ್ನೆ ಸಂಜೆ ಜೈಲಿಗೆ ಕಳಿಸಿದ್ರು. ಇನ್ನು ಮಂಡ್ಯ, ಬೆಳಗಾವಿ, ಗುಲ್ಬರ್ಗಾ, ಬೆಂಗಳೂರಾಗ ಅರೆಸ್ಟ್ ಮಾಡಿದ ಡಾಕ್ಟರ್ಗಳನ್ನ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಇವರಿಗೆ 14 ದಿನ ನ್ಯಾಯಾಂಗ ಬಂಧನ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸ್ಯಾರ. ಇವರೆಲ್ಲ ವಿಮ್ಸ್ನ್ಯಾಗ ನಡೆದ ಪರೀಕ್ಷಾದಾಗ ಹೆಂಗ ಮಸಲತ್ ನಡೆಸಿದ್ರು ಅನ್ನೋ ಬಗ್ಗೆ ಸಿಐಡಿ ಡಿಜಿ ಶಂಕರ್ ಬಿದ್ರಿ ಸಾಹೇಬ್ರು ಬೆಂಗಳೂರಿನಾಗ ಇವತ್ತು ಮಾಹಿತಿ ಕೊಟ್ಟರು. ಡಾಕ್ಟರ್ ವಿನಾಯಕ ಪ್ರಸನ್ನ, ಅಸಿಸ್ಟೆಂಟ್ ಪ್ರೊಫೆಸರ್ ಫೋರೆನ್ಸಿಕ್ ಮೆಡಿಸಿನ್, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬಳ್ಳಾರಿ. ಒಂದು ದೊಡ್ಡ ಗ್ಯಾಂಗ್ ಅಥವಾ ರ್ಯಾಕೆಟ್ ಅಥವಾ ಗುಂಪನ್ನ ಮಾಡಿಕೊಂಡು ಯೂನಿವರ್ಸಿಟಿಯಲ್ಲಿ ಇದ್ದಂತ ಅವರ ಅಕಂಪ್ಲಿಸ್ಗಳು, ಕಂಪ್ಯೂಟರ್ ಪ್ರೋಗ್ರಾಮರು ಮತ್ತು ಅವರ ಅಸಿಸ್ಟೆಂಟ್ಗಳಿಗೆಲ್ಲ ಇಟ್ಕೊಂಡು ಆ ಎಲ್ಲಾ ಕ್ಯಾಂಡಿಡೇಟ್ಗಳಿಗೆ ಒಂದೇ ರೂಮ್ನಲ್ಲಿ ಒಂದೇ ಸೆಂಟರ್ನಲ್ಲಿ ಎಕ್ಸಾಮಿನೇಷನ್ಗೆ ಬರುವಾಗ ನೋಡ್ಕೋತಿದ್ರು. ಇನ್ನು ಇದೇ ಕೇಸ್ನಾಗ ವಿಮ್ಸ್ ಡಾಕ್ಟರ್ ಕೆ ವಿನಾಯಕ ಪ್ರಸನ್ನ ಮುಖ್ಯ ಆರೋಪಿ ಆಗ್ಯಾರ. ಇವರನ್ನ ಅರೆಸ್ಟ್ ಮಾಡಕ ವಾರಂಟ್ ಜಾರಿ ಆಗೈತಿ. ಅವ್ರನ್ನ ವಿಮ್ಸ್ನಾಗ ಏನ್ ಕೆಲಸದಿಂದನೂ ಸಸ್ಪೆಂಡ್ ಮಾಡ್ಯಾರ. ಒಟ್ನಾಗ ಇದನ್ನೆಲ್ಲ ನೋಡಿದ್ರ ಒಂದ್ ಮಾತು ನೆನಪಾಕೈತಿ ನೋಡ್ರಿ, ಉಪ್ಪು ತಿಂದವರು ನೀರ್ ಕುಡಿಯಾಕ ಬೇಕು ಅನ್ನೋದು. ಹಿರಿಯರು ಹೇಳಿದ್ದು ಖರೆ ಹೌದಲ್ರಿ? ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಇವತ್ತು ಮುಂಜಾನೆ ಇನ್ನು ಸೂರ್ಯ ಹುಟ್ಟಿ ಆಕಾಶ ಕೆಂಪಗಾಗಿದ್ದಿಲ್ಲ. ಆದ್ರೆ ಅಷ್ಟೊತ್ತಿಗ ಯಾದಗಿರಿ ಜಿಲ್ಲಾ ಶಾಪುರ್ ತಾಲೂಕು ಇಟ್ಗ ಅನ್ನೋ ಹಳ್ಳಿಯಾಗಿನ ಮನಿ ಮಾಳಿಗೆ ಕೆಂಪಾಗಿತ್ತು. ಸೇಡಿಗೆ ಸೇಡ್ ತೀರಿಸಿಕೊಳ್ಳೋ ಹಠ ಮತ್ತ ಶುರುವಾಗೈತಿ. ಹಿಂಗಾಗಿ ಇವತ್ತು ಮತ್ತೊಂದು ಹೆಣ ಬಿದ್ದೈತಿ. ಸೇಡಿಗೆ ಸೇಡು, ಹಿಂಗಾಗೆ ಬಾಲದಂಡಪ್ಪನ ಕೊಲೆ ನಡೆದು ಹೋಗೈತೆ ಅನ್ನಕತ್ತಾರ ಇಟ್ಗಾ ಗ್ರಾಮದ ಮಂದಿ. ಇವತ್ತು ಮುಂಜಾನೆ ಪೊಲೀಸರು ಟಮ್ಟಮ್ನ್ಯಾಗ ಇವನ್ ಹೆಣ ಹಾಕೊಂಡು ಶಾಪುರ್ ದವಾಖಾನೆಗೆ ಬಂದರು. ಅಷ್ಟೊತ್ತಿಗೆ ಅಲ್ಲಿ ಸೇರಿದ ಮಂದಿ ಎಲ್ಲ ಟಮ್ಟಮ್ ಬೆರ್ನತ್ತಿ ಓಡಿ ಓಡಿ ಬಂದಿದ್ರು. ಲಕ್ಷ್ಮೀ ಜಾವ ಆರೋಪಿಗಳು ಅವರಿಗೆ ತಲೆಗೆ ಮತ್ತು ಮೊಣಕಾಲಿಗೆ ಕೊಡ್ಲಿಲ್ಲಿ ಹೊಡೆದು ಅವರಿಗೆ ಕೊಲೆ ಮಾಡಿದ್ದಾರೆ. ಇದರಲ್ಲಿ ಏನು ರಾಜಕೀಯ ಅಂಥದ್ದೇನಿಲ್ಲ, ಏನಿಲ್ಲ. ಬಟ್ ಅವರವರ ಮೊದಲಾಗಿಂದ ದ್ವೇಷ ಇದೆ, ಅವ್ರ ಮನೆತನಕ ಇವ್ರ ಮನೆತನಕ ಸಂಬಂಧಿಕರೇ. ಅವರು ಸಂಬಂಧಿಕರೇ, ಅದು ಅದು ದಾರಿ ಸಂಬಂಧ, ಅದ್ರ ಸಂಬಂಧ ಬಂದಾಗಿಂದ ಈ ಬಾದಂಡಪ್ಪನ ಅವ್ರು ಹೊಡೆದಿದ್ರಂತೆ. ಬಾದಂಡಪ್ಪ ಅವ್ರ ಮಂಡೆ ಒಳಗಡೆ ಹಿಂಗಾಯಿತು. ಈ ರೀತಿಯಾಗಿ ಒಂದು ಕೊಲೆ ನಡೆದ. ಕೊಲೆ ಆಗಿರೋ ಬಾಲದಂಡಪ್ಪ 2 ವರ್ಷದಿಂದ ತಲೆ ಮರೆಸಿಕೊಂಡು ಓಡಾಡ್ತಿದ್ದಂತ. 2 ವರ್ಷದಿಂದ ಹೇಮನೂರಿನ ಸಂಜೀವಪ್ಪನ ಕೊಲೆ ನಡೆದಿತ್ತು. ಅದರಾಗ ಈ ಬಾಲದಂಡಪ್ಪನು ಮುಖ್ಯ ಆರೋಪಿಯಾಗಿದ್ದ. ಇಟ್ಗ ಗ್ರಾಮದಾಗ ಇವತ್ತ ಗೆಳೆಯನ ಮನಿ ಮೇಲೆ ಮಕ್ಕೊಂಡಾಗ ಈ ಕೊಲೆ ಮಾಡ್ಯಾರಂತ. ಮಿನಿಸ್ಟರ್ ರಾಜುಗೌಡರಿಗೆ ಆಪ್ತ ಆಗಿದ್ದ ಈ ಬಾಲದಂಡಪ್ಪಗ ಕೋರ್ಟ್ನ್ಯಾಗೂ ಬೇಲ್ ಸಿಕ್ಕಿದ್ದಿಲ್ಲ. ಇವ ಸತ್ತಿರೋ ಸುದ್ದಿ ತಿಳಿದು ಸಂಬಂಧಿಕರೆಲ್ಲ ಬಂದು ಬೋರ್ಯಾಡ್ ಅಳಾಕತ್ತಿದ್ರು. ರಾಜುಗೌಡರ ತಂದಿನ ಬಂದು ಎಲ್ಲರಿಗೂ ಸಮಾಧಾನ ಹೇಳಾಕತ್ತಿದ್ರು. ಬಾಲದಂಡಪ್ಪ ಮಕಾಸಿಯವರು ಸುರಪುರ ತಾಲೂಕಿನ ತಾಲೂಕಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಭಾಳ ಒಳ್ಳೆಯ ವರ್ಕರು, ಆ ಏರಿಯಾಕ್ಕಾದರೂ ಭಾಳ ಡೆವಲಪ್ ಮಾಡಿದ್ದರು ಅವರು. ಇಂಥ ವ್ಯಕ್ತಿ ಯಾವುದೋ ಒಂದು ಹಳಿ ವೈಷಮ್ಯಲಿದ್ದು ಏನೋ ಕೊಲೆ ಆಗಿಬಿಟ್ಟಿದೆ. ಇಂಥದ್ದು ಆಬಾರ್ದು ಮುಂದಾದ್ರೂ. ಇಂಥ ವ್ಯಕ್ತಿಗಳು ಇರಬೇಕಾಗಿತ್ತು. ಇದು ನೋಡಿ ನಮಗೆಲ್ಲರಿಗೂ ಭಾಳ ದುಃಖ ಆಗಿದೆ. ಬಾಲದಂಡಪ್ಪ ಇಷ್ಟರಾಗ್ನ ಕೋರ್ಟ್ಗೆ ಹಾಜರಾಗಬೇಕಂತ ಮಾಡಿದ್ನಂತ. ಆದ್ರೆ ತಾವೊಂದು ಬಗದ್ರ ದೇವ್ರಿಚ್ಛಾನೆ ಬೇರೆ ಇತ್ತು. ಹಳೆ ದ್ವೇಷಕ್ಕ ಈ ಕೊಲೆ ನಡೆದೈತೆ ಅನ್ನೋದಾದ್ರೆ ಭಾಳ ಕೆಟ್ಟ ನೋಡ್ರಿ. ಇದ ಚಾಳಿ ಮುಂದುವರಿಲಾರ್ದಂಗೆ ನೋಡ್ಕೋಬೇಕು, ಇಲ್ಲಾಂದ್ರೆ ಇನ್ನೂ ಎಷ್ಟು ಹೆಣ ಬೀಳ್ತಾವೋ ಯಾರಿಗೆ ಗೊತ್ತು. ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್, 24/7, ಯಾದಗಿರಿ.
ದವಾಖಾನ್ಯಾಗ ಡಾಕ್ಟರ್ ಬೇಜವಾಬ್ದಾರಿಯಿಂದಾಗಿ ಹೆಣ್ಮಗಳ ಸತ್ತಿದ್ದಕ್ಕ ತಪ್ಪು ಮಾಡಿದ ಡಾಕ್ಟರ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಪುಡಾರಿಗಳು ಬೀದರ್ ಡಿಎಚ್ಒಗ ಮನಸ್ಸಿಗೆ ಬಂದಂಗ ಹೊಡೆದಾರ. ಸರ್ಕಾರಿ ದವಾಖಾನ್ಯಾಗ ಪುಡಾರಿಗಳ ಪುಂಡಾಟಿಕೆ ಹ್ಯಾಂಗಿತ್ತು ನೀವ ನೋಡ್ರಿ. ಹಿಂಗ ಪೆಟ್ಟು ತಿನ್ನವರು ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಬಾಬುರಾವ್ ಬೆಲ್ಲದ್ ಅವ್ರ ಜೊತೆ ಗುಮಾಸ್ತ ಜಾನ್ ರಾಜನ್ ಅವರನ್ನ ಹೆಂಗ್ ಹೊಡೆದಾರ ನೋಡ್ರಿ. ಇವ್ರನ್ನ ಹಿಂಗ್ ಹೊಡೆದದ್ದು ಬಗದಲ ಜಿಲ್ಲಾ ಪಂಚಾಯತಿ ಮೆಂಬರ್ ಕಸ್ತೂರಿಬಾಯಿ ಅವ್ರ ಗಂಡ ಮಾರುತಿ ಬೌದ್ಧೆ ಮತ್ತ ಇನ್ನೊಬ್ಬ ಸದಸ್ಯ ಪ್ರಭುಶೆಟ್ಟಿ ಮೇಂಗ. ಸಂತಾನ ಹರಣ ಆಪರೇಷನ್ ಫೇಲ್ ಆಗಿ ಹುಮನಾಬಾದ ತಾಲೂಕಿನ ದುಮ್ಮನ್ಸೂರು ಗ್ರಾಮದ ಈರಮ್ಮ ಸುಭಾಷ್ ರೆಡ್ಡಿ ಎಂಬಾಕಿ ಸತ್ತೋಗಿದ್ಲು. ಮನ್ನಾ ಕೇಳಿ ಆರೋಗ್ಯ ಕೇಂದ್ರದಾಗ ಸರಿಯಾದ ಚಿಕಿತ್ಸೆ ನೀಡಿಲ್ಲ. ಹಿಂಗಾಗಿ ಅವಳನ್ನ ಬೀದರ್ ದವಾಖಾನೆಗೆ ತಂದಿದ್ರು. ಬೀದರ್ ಆಸ್ಪತ್ರೆಗೆ ಹೆಣ್ಮಕ್ಳು ಸತ್ತಾಳ. ಸುದ್ದಿ ಗೊತ್ತಾಗಿ ಮುಖಂಡರು ಆಸ್ಪತ್ರೆಗೆ ಬಂದರು. ಬಂದವರ ತಪ್ಪು ಮಾಡಿದ ಡಾಕ್ಟರ್ ಮೇಲೆ ಕ್ರಮ ತಗೋರಿ ಅಂತ ಹೇಳಿದರು. ಇದಕ್ಕೆ ಡಿ ಎಚ್ ಒ ಬೆಳಿಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಅಂದಾರ. ಈ ಮಾತಿಗೆ ಸಿಟ್ಟಿಗೆದ್ದ ಮುಖಂಡರು ಗುಮಾಸ್ತ ಜಾನ್ ರಾಜನ್ ಮತ್ತು ಡಿ ಎಚ್ ಒ ಬಾಬುರಾವ್ ಬೆಲ್ಲದ ಮುಖಕ್ಕೆ ಸಿಕ್ಕಾಪಟ್ಟಿ ಹೊಡೆದಾರ. ಡಾಕ್ಟರ್ ಮೇಲೆ ಈಗ ತಪ್ಪಿಸಬೇಕು, ಅವ್ರು ಇಮಿಡಿಯೇಟ್ ಸಸ್ಪೆಂಡ್ ಮಾಡೋದು ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಜನಗಳು ಅವ್ರ ಮೇಲೆ ಭಾಳಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಜಿಲ್ಲೆ ಅಧಿಕಾರಿಗಳಂಥ ಅವ್ರ ಸಮ್ಮುಖದಲ್ಲಿ ನಾಳೆ ಮುಂಜಾನೆ ಚರ್ಚಿಸಿ ಅವರನ್ನು ಆದಷ್ಟು ಮಟ್ಟಿಗೆ ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡ್ತೀನಿ. 15 ದಿನದಿಂದ ಸಂತಾನ ಹರಣ ಚಿಕಿತ್ಸಾ ಮಾಡಿಸ್ಕೊಳ್ಳಾಕಂತ ಮನ್ನಾಕ್ ಹೇಳಿ ದವಾಖಾನೆಗೆ ಈರಮ್ಮ ದಾಖಲಾಗಿದ್ದು. ಅಲ್ಲಿ ಆಕೆಗೆ ಸರಿ ತಂಗ ಊಟ ತಿಂಡಿ ಕೊಡ್ಲಿಲ್ಲಂತ. ಹಂಗ ಆಪರೇಷನ್ ಮಾಡಿದ್ದಕ್ಕೆ ಆಕೆ ಸತ್ತಾಳಂತ ಈರಮ್ಮನ ಮನೆಯವರು ಹೇಳ್ತಾರ. ಊಟ ಕೊಟ್ಟಿಲ್ಲ ಸರ್ ಅವರು, ಇವತ್ತು ಊಟ ಕೊಟ್ಟಿಲ್ಲ. 5 ಗಂಟೆಗೆ ಇವತ್ತು 12 ಗಂಟೆಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ 5 ಗಂಟೆಗೆ ಬಂದನು ಸರ್ ಡಾಕ್ಟ್ರು. ಒಂದು ಇಮಿಡಿಯೇಟ್ಲಿ ಒಂದು 5 ನಿಮಿಷ ಒಳಗೆ ಹೋಗಿ ಇದನ್ನ ಮಾಡಿಕೆ ಇದಾಗಿದೆ ಸರ್. ಅದು ಆಪರೇಷನ್ ಅವ್ರು ಟಚ್ಚೇ ಮಾಡಿಲ್ಲಂತಾರೆ ಸರ್, ಅದು ಆಪರೇಷನ್ ಮಾಡಿದ್ದಾರೆ ಸರ್ ಅವರು ಇಲ್ಲ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಅದೇ ಅಲ್ಲಿಂದ ಆಕ್ಸಿಜನ್ ಹಚ್ಚಿ ನಿಮ್ದು ಇವ್ರದ್ದು ಪೇಷಂಟ್ ಸೀರಿಯಸ್ ಅದ ಕಡೆ ಇದು ಬೀದರ್ ಕೊಯ್ರಿ ಸರ್ ಅಂತ. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಕೊಟ್ಟಂಗ ದೊಡ್ಡ ಡಾಕ್ಟರ್ ಮೇಲೆ ಕೈ ಮಾಡ್ಯಾರ. ಮಾರುತಿ ಬೌದ್ಧೆ ಮತ್ತ ಸದಸ್ಯ ಪ್ರಭುಶೆಟ್ಟಿ ಮೇಂಗ ಮೇಲೆ ನ್ಯೂಟನ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ದಾಖಲಾಗೈತಿ. ಅನಿಲ್ ಕುಮಾರ್, ದೇಶ್ಮುಖ್, ಸುವರ್ಣ ನ್ಯೂಸ್ 24/7, ಬೀದರ್.